ಇವತ್ತು 2023ನೇ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆ ನಿಮಿತ್ತವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದ ಸನ್ಮಾನ್ಯ ಲಕ್ಷ್ಮಣ ಸಂಗಪ್ಪನ ಸೌದಿ ಅವರೇ, ಕಾಂಗ್ರೆಸ್ ಮುಖಂಡರಾದ ಗಜೇಂದ್ರ ಮುನ್ಸೂರಿ ಅವರೇ, ಸದಾಶಿವಣ್ಣ ಬುಟಾರೆ ಅವರೇ, ಅವರಿವರು ಇಲ್ಲದೆ ವೇದಿಕೆ ಮೇಲೆ ನಿಲ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಗಣ್ಯ ಮನೆಯವರೇ ಹಾಗೂ ಕಟ್ಮಡಿ ಗ್ರಾಮದ ಸಮಸ್ತ ಎಲ್ಲ ಗುರು ಹಿರಿಯರೇ ಹಾಗೂ ತಾಯಂದಿರೇ, ಈಗ ಸರ್ಕಾರ ಅವರು ನಮ್ಮ ಕಟ್ಮಡಿ ಗ್ರಾಮಕ್ಕೆ ಏನು ಕೆಲಸ ಮಾಡ್ಯಾರ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದ್ದ ವಿಷಯ ಇದೆ. ಅದು ಹೆಚ್ಚಿಗೆ ಹೇಳೋದಿಲ್ಲ, ನಮ್ಮ ವೇಳೆ ಆಗೈತಿ. ನಮಗೆ ನಮ್ಮ ತಾಲೂಕಿನಲ್ಲಿ ಹೆಚ್ಚಿನ ಅನುದಾನವನ್ನು ನಮ್ಮ ಗ್ರಾಮಕ್ಕೆ ಕೊಟ್ಟು ನಮ್ಮ ಗ್ರಾಮವನ್ನು ಅಭಿವೃದ್ಧಿ ಮಾಡ್ಯಾರ. ಒಂದಲ್ಲಿ ಎರಡು ಸೊಸೈಟಿ ಕೊಟ್ಟು 20 ವರ್ಷಗಳಿಂದ ಅವರೇ ನಮ್ಮ ಹಣವನ್ನೆಲ್ಲ ತುಂಬಿಕೊಂಡು ಬಂದಾರ. ಅಮ್ಮಾಜೇಶ್ವರ ದೇವಸ್ಥಾನಕ್ಕೆ 1.5 ಕೋಟಿ ರೊಕ್ಕ ಕೊಟ್ಟಾರ. ಎಲ್ಲ ಉಳಿದ ಗ್ರಾಮದಲ್ಲಿರ್ತಕ್ಕಂಥ ವಿವಿಧ ಸಮಾಜದ ಎಲ್ಲ ದೇವಸ್ಥಾನಗಳಿಗೆ ಸಮುದಾಯ ಹಣವನ್ನೆಲ್ಲ ಕೊಟ್ಟಿದ್ದಾರ. ಕಟ್ಮಡಿ ಗ್ರಾಮದವರು ಯಾರೋ ಒಂದು ಅವ್ರು ಸಹಕಾರ ಹಾಕಿಸ್ಬೋದು, ಆದ್ರೆ ಕಟ್ಮಡಿ ಅವರು ಅಂದ್ರೆ ಒಂದು ಅವ್ರ ಗೌರವ ಪಟ್ಟು ಎಲ್ಲ ಕೆಲಸಗಳು ಮಾಡಿ ಕಳಿಸ್ತಾರ. ಮೊನ್ನೆ ಒಂದು ಅಥಣಿಯಲ್ಲಿ ಇರತಕ್ಕಂತ ಒಂದು ಇಡೀ ಬ್ರಾತ್ ಸಮಾವೇಶದಲ್ಲಿ ಮೊದಲು ನಾವು ಕಟ್ಮರಿ ಯಾವಾಗ ಹೆಚ್ಚಿಗೆ ಆದ್ರೆ ಕಟ್ಮರಿ ಅಂತೆ ಅವ ಇಡೀ ತಾಲೂಕದಲ್ಲಿ ನಮ್ಮ ಹೆಸರಿಗೆ ಘೋಷಣೆ ಮಾಡಿದ್ರು. ಈ ಒಂದು ಈ ವರ್ಷ ನಮ್ಮ ತಾಲೂಕಿನಲ್ಲಿ ಹೆಚ್ಚಿನ ನಮ್ಮ ಗ್ರಾಮದಲ್ಲಿ ಹೆಚ್ಚಿನ ಮತವನ್ನು ಕೊಟ್ಟು ಸಹಕಾರಿಗೆ ನಾವು ಮತವನ್ನು ಕೊಟ್ಟು ಜಯಶಾಲೆ ಮಾಡ್ತೀವಿ ಅಂತ ಹೇಳಿ ಕಟ್ಮರಿ ಗ್ರಾಮಸ್ಥರ ಪರವಾಗಿ ಸನ್ಮಾನರಲ್ಲಿ ಒಂದು ಆಶ್ವಾಸನೆ ಕೊಡುತ್ತೇವೆ. ಹೆಚ್ಚಿಗೆ ಏನು ಹೇಳಲಾರದೆ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂತ ಗಣ್ಯಮಾನ್ಯರನ್ನು ಮಾತಾಡೋದವರು ನಮ್ಮ ವೇಳೆ ಬಹಳ ಆಗೈತಿ. ಅದಕ್ಕಾಗಿ ನಾನು 2 ಮಾತುಗಳನ್ನು ಹೋಗ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.